सामान्य जन रैतरिगे एक्साइज ड्यूटी कड़मे डीजल मेले 31 रूपाय 84 पैसे ಹಾಕತಿದ್ರಲ್ಲ ಅದ 10 ರೂಪಾಯಿ ಮಾಡಿ ಪೆಟ್ರೋಲ್ ಮೇಲೆ 32 ರೂಪಾಯಿ 98 ಪೈಸೆ ಹಾಕತಿದ್ರಲ್ಲ ಅದ 15 ರೂಪಾಯಿ ಮಾಡಿ ಯಾಕೆ ಹೆಚ್ಚಿದಿರಿ ಕಾರಣ ಏನು ಹೇಳ್ತಾರೆ ಅಂತಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಕಚ್ಚಾ ತೈಲ ಬೆಲೆಗಳ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಕಚ್ಚಾ ತೈಲ ಬೆಲೆ ಕಡಿಮೆ ಆಗಿತ್ತು ಮತ್ತೆ ಈ ಏರಿಕೆ ಆಗ್ತಾ ಇದೆ 15 16 ರಲ್ಲಿ ನರೇಂದ್ರ ಮೋದಿ ಅವರು 46 ರೂಪಾಯಿ ಸಾರಿ 46 ಡಾಲರ್ ಒಂದು ಬ್ಯಾರೆಲ್ ಗಿತ್ತು ಆಗ ಎಷ್ಟು ಕಡಿಮೆ ಮಾಡಿದ್ರಿ ಅದೇ ಮನೋಹರ್ ಸಿಂಗ್ ಅವರ ಕಾಲದಲ್ಲಿ 118 119 ಡಾಲರ್ ಇತ್ತು 46 ಡಾಲರ್ ಬಂತಲ್ಲ